Morning, dear students, we have been learning about the how to calculate the accounting ratios. Okay, then in the today's class we will learn the another one important solution for the question paper 2021. Okay, yes, so ಏನ್ ಮಾಡ್ತಾ ಇದೀವಿ ನಾವು ಅಕೌಂಟಿಂಗ್ ರೇಷಿಯೋಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣ ಅಂದ್ರೆ 2021 ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನ ತೆಗೆದುಕೊಂಡು ಹೋಗೋಣ. ಎಸ್, ಹಾಗಾದ್ರೆ ಫಸ್ಟ್ ಆಫ್ ಆಲ್ ವಿಲ್ ಸಿ ದಿ ಕ್ವಶನ್ ವಾಟ್ ಈಸ್ ಗಿವನ್, ಲೆಟರ್ ವರ್ಡ್ಸ್ ವಿಲ್ ಸಾಲ್ವ್ ದಟ್ ಇನ್ ದಿ ಡಿಟೇಲ್ಡ್ ಮ್ಯಾನರ್. ಓಕೆ, ಸೊ ಮೊದಲಿಗೆ ಕ್ವಶನ್ ನೋಡೋಣ, ಆಮೇಲೆ ಡಿಟೇಲ್ ಆಗಿ ಸಾಲ್ಯೂಷನ್ ಪಾರ್ಟ್ ಅನ್ನ ತೆಗೆದುಕೊಂಡು ಹೋಗೋಣ. ಎಸ್, ಫಸ್ಟ್ ಆಫ್ ಆಲ್ ಸಿ ದಿ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 8 ಇದೆ. ಫಾಲೋಯಿಂಗ್ ಇಸ್ ದಿ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಸಂಗಮೇಶ್ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡೆಡ್ 31st December 2020. ಹೌದಾ? ಸೊ ಈ ಕೆಳಗೆ ಏನ್ ಕೊಟ್ಟಿದ್ದಾನೆ, ಈ ಕೆಳಕಂಡಂತೆ ಏನಿದೆ, ಸೊ ಸಂಗಮೇಶ್ ಲಿಮಿಟೆಡ್ ಅವರದು ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಇದೆ ಅಂತ ಹೇಳಿದಾನ. ಹಾಗಾದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಇದೆ, ಏನಂತ ಹೇಳ್ತಾ ಇದ್ದಾನೆ ನೋಡ್ರಲ್ಲಿ. ಮೊದಲಿಗೆ ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಕೊಟ್ಟಿದ್ದಾನೆ, ಅದರಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಇದೆ, ಸೆಕೆಂಡ್ ಅಲ್ಲಿ ಅದರ್ ಇನ್ಕಮ್. ಸೊ ಟೋಟಲ್ ರೆವಿನ್ಯೂ ಬಂತು, ಟೋಟಲ್ ರೆವಿನ್ಯೂ ಎಷ್ಟಿದೆ, 7,59,000. ದ ನೆಕ್ಸ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾನೆ, ಅದರಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಇದೆ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಇದೆ, ಫೈನಾನ್ಸ್ ಕಾಸ್ಟ್ ಇದೆ ಮತ್ತು ಅದರ್ ಎಕ್ಸ್ಪೆನ್ಸ್ ಅಂತ ಇದೆ. ಹೌದಾ? ದೆನ್ ಲೆಟರ್ ವರ್ಡ್ಸ್ ನೆಕ್ಸ್ಟ್ ನೋಡ್ರಿ, ನೋಟ್ಸ್ ಟು ಅಕೌಂಟ್ಸ್ ಬಂದಾಗ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಇದೆ. ಆಮೇಲೆ ರೆವಿನ್ಯೂ ಫ್ರಮ್ ಆಪರೇಷನ್ ಇಸ್ ನಥಿಂಗ್ ಬಟ್ ಏನು, ಸೇಲ್ಸ್. ಹೌದಾ? ಅದಕ್ಕೆ ನಾವು ಸೇಲ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ನೋಟ್ ನಂಬರ್ 2 ದಲ್ಲಿ ಅದರ್ ಇನ್ಕಮ್ಸ್ ಕೊಟ್ಟಿದ್ದಾನೆ, ಸೊ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ, ಡಿವಿಡೆಂಡ್ ಆನ್ ಸೇಲ್ಸ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಓಕೆ, ಸೊ ಈ ರೀತಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಟ್ ನಂಬರ್ 3 ದಲ್ಲಿ ಏನ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ದಾನೆ. ನೋಟ್ ನಂಬರ್ 4 ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಂತ ಇದೆ. ಆಮೇಲೆ ನೋಟ್ ನಂಬರ್ 5 ಏನಿದೆ, ಫೈನಾನ್ಸ್ ಕಾಸ್ಟ್. ನೋಟ್ ನಂಬರ್ 6 ಅದರ್ ಎಕ್ಸ್ಪೆನ್ಸ್. ಹೌದಾ? ಸೊ ಇಷ್ಟು ಏನ್ ಮಾಡಿದಾನೆ, ಈ ನೋಟ್ ಗಳನ್ನ ಕೊಟ್ಟಿದ್ದಾನೆ. ಇಷ್ಟು ಕೊಟ್ಟು ಏನ್ ಕೇಳಿದಾನೆ ನಮಗೆ ಅಂತ ನೋಡಿದ್ರೆ, ಯು ಆರ್ ರಿಕ್ವೈರ್ಡ್ ಟು ಏನು, ಕ್ಯಾಲ್ಕುಲೇಟ್ ನಂಬರ್ 1 ಗ್ರಾಸ್ ಪ್ರಾಫಿಟ್ ರೇಷೋ, ನಂಬರ್ 2 ನೆಟ್ ಪ್ರಾಫಿಟ್ ರೇಷೋ, ನಂಬರ್ 3 ಆಪರೇಟಿಂಗ್ ಪ್ರಾಫಿಟ್ ರೇಷೋ, ಅಂಡ್ 4 ಆಪರೇಟಿಂಗ್ ಕಾಸ್ಟ್ ರೇಷೋ, ಅಂಡ್ ಲಾಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷೋ. ಕ್ಲಿಯರಾ? ಎಸ್. ಇಷ್ಟು 5 ರೇಷೋಸ್ ಗಳನ್ನ ಕೊಟ್ಟಿದ್ದಾನೆ. ಎಸ್. ಸೊ ದೆನ್ ಹೌ ಟು ಕ್ಯಾಲ್ಕುಲೇಟ್ ದಿ ರೇಷೋಸ್, ವಿ ವಿಲ್ ಸಿ ದಟ್. ಎಸ್, ಲೆಟ್ಸ್ ಟೇಕ್. ಸೊ ಫಸ್ಟ್ ಆಫ್ ಆಲ್ ವಿ ರಿಕ್ವೈರ್ಸ್ ದಿ ಹೆಡ್ಡಿಂಗ್. ಸೊ ಹೆಡ್ಡಿಂಗ್ ಅನ್ನ ತೆಗೆದುಕೊಳ್ರಿ, ಕ್ಯಾಲ್ಕುಲೇಷನ್ ಆಫ್ ರೇಷೋಸ್. ಇನ್ನು ಕ್ಯಾಲ್ಕುಲೇಷನ್ ಆಫ್ ರೇಷೋಸ್ ಅಂದಾಗ ಅಲ್ಲಿ ಮೊದಲಿಗೆ ಯಾವ್ದಿದೆ, ಗ್ರಾಸ್ ಪ್ರಾಫಿಟ್ ರೇಷೋ. ಎಸ್, ಟೇಕ್ ದಿ ಗ್ರಾಸ್ ಪ್ರಾಫಿಟ್ ರೇಷೋ. ಗ್ರಾಸ್ ಪ್ರಾಫಿಟ್ ರೇಷೋ. ಇನ್ನ ಗ್ರಾಸ್ ಪ್ರಾಫಿಟ್ ರೇಷೋ ತೆಗೆದುಕೊಂಡಿವಿ, ಹಾಗಾದ್ರೆ ಅದ್ರ ಹೆಸರದಲ್ಲಿನೇ ಗ್ರಾಸ್ ಪ್ರಾಫಿಟ್. ಹೌದಾ? ಸೊ ನಮಗೆ ಫಾರ್ಮುಲಾ ಯಾವ ರೀತಿ ನಾವು ಫ್ರೇಮ್ ಮಾಡ್ತೀವಿ ಅಂದ್ರೆ ಕೇಳಿದ್ರೆ, ಸೊ ಗ್ರಾಸ್ ಪ್ರಾಫಿಟ್ ರೇಷೋ, ಗ್ರಾಸ್ ಪ್ರಾಫಿಟ್ ರೇಷೋ ಇಕ್ಕೊಳಿಸ್ತು, ಹೆಸರಿನಲ್ಲೇ ಇದೆ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಕರಿತೀವಿ, ಅದನ್ನೇ ಶಾರ್ಟ್ ದಲ್ಲಿ ಸೇಲ್ಸ್ ಅಂತ ಕರಿತೀವಿ. ಓಕೆ, ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಇಂಟು 100. ಓಕೆ, ಸೊ ಗ್ರಾಸ್ ಪ್ರಾಫಿಟ್ ರೇಷೋ ಇದು ಪ್ರಾಫಿಟಬಿಲಿಟಿ ರೇಷೋದಲ್ಲಿಂದ ಒಂದು ಪಾರ್ಟ್ ಇದು. ಹೌದಾ? ಸೊ ಪ್ರಾಫಿಟಬಿಲಿಟಿ ರೇಷೋಸ್ ಗಳನ್ನ ನಾವು ಎಲ್ಲಿ 100 ಹೇಳ್ತೀವಿ, 100% ಹೇಳ್ತೀವಿ. ಹಾಗಾದ್ರೆ ನಮ್ದು ನಮ್ದು ಫಾರ್ಮುಲಾ ಏನ್ ಬಂತು, ಗ್ರಾಸ್ ಪ್ರಾಫಿಟ್ ರೇಷೋ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್ ಇಂಟು 100. ಓಕೆ, ಸೊ ಹಾಗಾದ್ರೆ ಸಿ ದಿ ಕ್ವಶನ್, ಕೊಟ್ಟಂತ ಕ್ವಶನ್ ದಲ್ಲಿ
ಗ್ರಾಸ್ ಪ್ರಾಫಿಟ್ ಕೊಟ್ಟಾನೇನು? ನೋ, ನಾಟ್ ಗಿವನ್. ಹೌದಾ? ಕೊಟ್ಟಿಲ್ಲ. ಹಾಗಾದ್ರೆ ನಾ ವಿ ರಿಕ್ವೈರ್ಸ್ ವಾಟ್? ದಿ ವರ್ಕಿಂಗ್ ನೋಟ್. ಓಕೆ, ಸೊ ನಮಗೆ ವರ್ಕಿಂಗ್ ನೋಟ್ ಬೇಕು. ಸೊ ವರ್ಕಿಂಗ್ ನೋಟ್ ಬೇಕಾದ್ರೆ ಲೆಟ್ಸ್ ಟೇಕ್ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟ್, ವರ್ಕಿಂಗ್ ನೋಟ್ ದಲ್ಲಿ ನಂಬರ್ ಒನ್ ಏನ್ ಬೇಕು? ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಬೇಕಾದ್ರೆ, ಗ್ರಾಸ್ ಪ್ರಾಫಿಟ್ ಬೇಕಾದ್ರೆ ನಮ್ ಕಡೆ ರೆವಿನ್ಯೂ ಫ್ರಮ್ ಆಪರೇಷನ್ ಇದೆ. ಹೌದಾ? ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಇದರಲ್ಲಿ ಮೈನಸ್ ಏನ್ ಮಾಡ್ಬೇಕು? ಹಾ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಎಸ್, ಏನ್ ಮಾಡ್ಬೇಕು? ಗ್ರಾಸ್ ಪ್ರಾಫಿಟ್ ಬೇಕಾದಾಗ ರೆವಿನ್ಯೂ ಫ್ರಮ್ ಆಪರೇಷನ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕು. ಹಾಗಾದ್ರೆ ನಮ್ಮ ಕೊಟ್ಟಂತ ಕ್ವಶನ್ ದಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಕೊಟ್ಟಿದ್ದಾನೆ. ಎಷ್ಟಿದೆ? 7,50,000 ಇದೆ ಅಲ್ಲ? ಎಸ್. ಸೊ 7,50,000 ಇದೆ, ಬಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಾನೇನು? ನೋ, ನಾಟ್ ಗಿವನ್. ಹೌದಾ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ ಅಂದ್ರೆ ಒನ್ಸ್ ಅಗೇನ್ ವಿ ರಿಕ್ವೈರ್ಡ್ ಅನದರ್ ವರ್ಕಿಂಗ್ ನೋಟ್. ನಮಗೆ ಏನ್ ಬೇಕು? ಇನ್ನೊಂದು ವರ್ಕಿಂಗ್ ನೋಟ್ ಬೇಕು. ಸೊ ಇನ್ನೊಂದು ವರ್ಕಿಂಗ್ ನೋಟ್ ಬೇಕು ಅಂದ್ರೆ ಲೆಟ್ಸ್ ಟೇಕ್ ವರ್ಕಿಂಗ್ ನೋಟ್ ನಂಬರ್ ಸೆಕೆಂಡ್. ವರ್ಕಿಂಗ್ ನೋಟ್ ನಂಬರ್ ಏನನ್ರಿ? ಸೆಕೆಂಡ್ ಏನ್ರಿ? ಕ್ಲಿಯರ್? ಸೊ ವರ್ಕಿಂಗ್ ನೋಟ್ ನಂಬರ್ ಸೆಕೆಂಡ್ ದಲ್ಲಿ ಏನನ್ಬೇಕು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಇಲ್ಲಿ ಬರ್ದೀವಿ, ಒಂದೆರಡು ಲೈನ್ ಸ್ಪೇಸ್ ಬಿಡ್ರಿ. ಹೌದಾ? ಸೊ ನಮಗೆ ಏನ್ ಬೇಕಾಗಿದೆ? ಗ್ರಾಸ್ ಪ್ರಾಫಿಟ್ ಬೇಕಾಗಿದೆ. ಗ್ರಾಸ್ ಪ್ರಾಫಿಟ್ ಬೇಕಂದ್ರೆ ಹೆಂಗ್ ಬರತ್ತೆ? ರೆವಿನ್ಯೂ ಫ್ರಮ್ ಆಪರೇಷನ್ ಮೈನಸ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಬರತ್ತೆ. ಸೊ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಇತ್ತಂದ್ರೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಿದ್ವಿ. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಸೊ ದಟ್ಸ್ ವೈ ಏನ್ ಮಾಡ್ರಿ, ಇಲ್ಲಿ ಒಂದೆರಡು ಲೈನ್ ಸ್ಪೇಸ್ ಬಿಡ್ರಿ. ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಏನ್ ತಗೋರಿ? ಕಾಸ್ಟ್ ಆಫ್ ಗೂಡ್ ಸೋಲ್ಡ್. ಇನ್ನ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಹೆಂಗ್ ಬರತ್ತ ಅಂತ ನೋಡಿದ್ರೆ ಮೊದಲಿಗೆ ಏನ್ ಮಾಡ್ಬೇಕು? ಓಪನಿಂಗ್ ಏನು? ಸ್ಟಾಕ್ ತಗೋಬೇಕು. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೇನು? ಎಸ್. ಎಷ್ಟಿದೆ? 1,14,375. ಸೊ 1,14,375 ಕೊಟ್ಟಿದ್ದಾನೆ. ಹೌದಾ? ನೆಕ್ಸ್ಟ್ ಇದರಲ್ಲಿ ಆಡ್ ಏನೇನು? ಪರ್ಚೇಜಸ್. ಆಡ್ ಪರ್ಚೇಜಸ್ ಎಷ್ಟಿದೆ? 4,72,875. ಸೊ 4,00,000 ಎಷ್ಟು? 72,875. ಕ್ಲಿಯರ್? ದ ನೆಕ್ಸ್ಟ್ ಇನ್ನೊಂದು, ಹಾಗಾದ್ರೆ ಏನಾದ್ರೂ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾನೇನು? ಕ್ವಶನ್ ದಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಅಲ್ಲಿ ಕೆಳಗಡೆ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಂತಿದೆ. ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ದಲ್ಲಿ ಏನಿದೆ? ವೇಜಸ್ ಅಂತ ಇದೆ ನೋಡ್. ಹೌದಾ? ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಇನ್ಡೈರೆಕ್ಟ್ ಎಕ್ಸ್ಪೆನ್ಸ್? ಡೈರೆಕ್ಟ್ ಎಕ್ಸ್ಪೆನ್ಸ್. ಓಕೆ, ಸೊ ಡೈರೆಕ್ಟ್ ಎಕ್ಸ್ಪೆನ್ಸ್ ಮೀನ್ಸ್ ಟೇಕ್ ಹಿಯರ್. ಸೊ ವೇಜಸ್, ವೇಜಸ್ ಎಷ್ಟು? 7,500 ಐತೆ. ಕ್ಲಿಯರ? ದೆನ್ ಮೇಕ್ ದಿ ಟೋಟಲ್. ಇವಾಗ ಟೋಟಲ್ ಮಾಡ್ರಿ. 5,00,000. ಹಾ, 758. ಕನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ಸೊ ಈಗ ಏನಾಯ್ತು? ಟೋಟಲ್ ಬಂತು, ಬಟ್ ಇದರಲ್ಲಿ ಲೆಸ್ ಏನ್ ಮಾಡ್ಬೇಕು? ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ ನಮ್ಗೇನ್ ಸಿಗತ್ತೆ? ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ, ಲೆಸ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ತಗೋರಿ. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 1,47,50. ಹೌದಾ? 1,47,750 ಇದೆ. ಸೊ ಲೆಸ್ ಮಾಡ್ರಿ, ಎಷ್ಟು ಬಂತ ಹೇಳ್ರಿ? 4,40,000.
7000. This is called cost of goods sold. ಯಾವ ರೀತಿ ಬರುತ್ತೆ ಗೊತ್ತಾಯ್ತು? ಎಸ್ ಆರ್ ನೋ? ಕ್ಲಿಯರ್? ಎಸ್. ಸೊ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ನಮ್ಮ ಫಾರ್ಮುಲಾದಲ್ಲಿ ತೆಗೆದುಕೊಳ್ಳ್ರಿ. ಸೊ 4,47,000. ಕನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ಎಸ್ ಆರ್ ನೋ? ಎಸ್. ಸೊ ದೆನ್ ಡಿಡಕ್ಟ್ ಮಾಡ್ರಿ, ಎಷ್ಟು ಬಂತು? 3,03,000. ಸೊ 3,03,000 ಇದೇನು ಬಂತು ನಮ್ದು? ಗ್ರಾಸ್ ಪ್ರಾಫಿಟ್ ಬಂತು. ಕ್ಲಿಯರ್? ಎಸ್ ಆರ್ ನೋ? ಎಸ್. ದ ನೆಕ್ಸ್ಟ್, ಹಾಗಾದ್ರೆ ನಾವು ಫಿಲ್ ಅಪ್ ದಟ್ ಇನ್ ಟು ದಿ ಅವರ್ ಪ್ರೆಸೆಂಟ್ ಫಾರ್ಮುಲಾ. ಸೊ ಗ್ರಾಸ್ ಪ್ರಾಫಿಟ್ ಈಸ್ 3,03,000 ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್ ಇದೆ, ಎಷ್ಟಿದೆ? 7,50,000. ಸೊ 7,50,000 ಆಯ್ತು. ದೆನ್ ಇನ್ ಟು 100. ಸೊ ಈಸ್ ಕಾಲ್ಡ್ ಎಷ್ಟು ಬಂತ ಹೇಳ್ರಿ? 40.40. ಸೊ 40.40%. ಕನ್ಸೆಪ್ಟ್ ಕ್ಲಿಯರ್? ಇಸ್ ದೇರ್ ಎನಿ ಡೌಟ್ಸ್? ಏನಾದ್ರೂ ಡೌಟ್ಸ್ ಇದೇನು? ಸಿಂಪಲ್ ಇದೆ. ಎಸ್ ಆರ್ ನೋ? ಎಸ್. ಸೊ ನೋಡ್ರಿ, ಏನ್ ಬೇಕಾಗಿತ್ತು ನಮಗೆ? ಗ್ರಾಸ್ ಪ್ರಾಫಿಟ್ ರೇಷ್ಯೋ ಬೇಕಾಗಿತ್ತು. ಹೆಂಗ್ ಬರುತ್ತೆ? ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್. ಸೊ ಹಾಗಾದ್ರೆ ಕೊಟ್ಟಂತ ಕ್ವಶನ್ ಅಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಕೊಟ್ಟಿದ್ದ, ಬಟ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ಲಿಲ್ಲ. ಸೀನ್ ಗ್ರಾಸ್ ಪ್ರಾಫಿಟ್ ಹೆಂಗ್ ಬರುತ್ತೆ? ಸೇಲ್ಸ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಲೆಸ್ ಮಾಡ್ಬೇಕು. ಸೇಲ್ಸ್ ಇಸ್ ನಥಿಂಗ್ ಬಟ್ ರೆವಿನ್ಯೂ ಫ್ರಮ್ ಆಪರೇಷನ್. ಸೊ ಅದರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಲೆಸ್ ಮಾಡ್ಬೇಕು. ಇನ್ನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೆಂಗ್ ಬರುತ್ತೆ? ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಜಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸ್. ಹೌದಾ? ಏನೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸ್ ಗಳನ್ನ ಕೊಟ್ಟಿರ್ತಾನೋ ಅದನ್ನ ಆಡ್ ಮಾಡ್ತಾ ಹೋಗ್ಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಯಾವ್ಯಾವು? ವೇಜಸ್ ಆಗಿರ್ಬಹುದು, ಕ್ಯಾರಿ ಏಜ್ ಇನ್ವರ್ಡ್, ಕ್ಯಾರಿ ಏಜ್ ಇನ್ವರ್ಡ್. ಓಕೆ. ಸೊ ಕ್ಯಾರಿ ಏಜ್ ಔಟ್ವರ್ಡ್ ಆದ್ರೆ ಅದು ಡೈರೆಕ್ಟ್ ಅಲ್ಲ, ಅದು ಇನ್ಡೈರೆಕ್ಟ್ ಎಕ್ಸ್ಪೆನ್ಸ್. ಕ್ಲಿಯರ್? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರುತ್ತೆ. ಕ್ಲಿಯರ್? ಸೊ ಕ್ಯಾರಿ ಏಜ್ ಔಟ್ವರ್ಡ್ ಆದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರುತ್ತೆ. ಕ್ಯಾರಿ ಏಜ್ ಇನ್ವರ್ಡ್ ಇರಬೇಕು. ಅದು ಕ್ಯಾರಿ ಏಜ್ ಇನ್ವರ್ಡ್ ಇತ್ತಂದ್ರೆ ಅದೇನ್ ತಿಳ್ಕೊಳ್ತೀವಿ ನಾವು? ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತಿಳ್ಕೊಳ್ತೀವಿ. ಹೌದಾ? ಇನ್ ಕೇಸ್ ಸಮ್ ಟೈಮ್ಸ್ ಜಸ್ಟ್ ಕ್ಯಾರಿ ಏಜ್ ಅಂತ ಕೊಟ್ಟಿರ್ತಾನೆ, ಅದ್ರ ಮುಂದೆ ಇನ್ವರ್ಡ್ ಔಟ್ವರ್ಡ್ ಅಂತ ಏನು ಕೊಟ್ಟಿರುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಕ್ಯಾರೇಜ್ ಔಟ್ವರ್ಡ್ ಅಂತ ತಿಳಿಬೇಕು ಅದನ್ನ. ಕ್ಲಿಯರ್? ಎಸ್. ಸೊ ಕ್ಯಾರೇಜ್ ಇನ್ವರ್ಡ್ ಅಂತ ಕ್ಲಿಯರ್ ಆಗಿ ಕೊಟ್ಟಿರ್ಬೇಕು. ಅವಾಗ ಇಲ್ಲಿ ತೆಗೆದುಕೊಳ್ಬೇಕು ವೇಜಸ್, ಕ್ಯಾರೇಜ್ ಇನ್ವರ್ಡ್, ಕೂಲ್, ಆಕ್ಟ್ರಾಯ್, ಗ್ಯಾಸ್. ಓಕೆ. ಸೊ ಈ ರೀತಿ ಏನಾದ್ರೂ ಕೊಟ್ಟಿದ್ದಂದ್ರೆ ಅವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸ್ಗಳು, ಇವುಗಳನ್ನ ಇಲ್ಲಿ ತೆಗೆದುಕೊಳ್ಬೇಕು. ಹಾಗಾದ್ರೆ ಅವುಗಳ ಪೈಕಿ ಓನ್ಲಿ ವೇಜಸ್ ಒಂದೇ ಕೊಟ್ಟಿದ್ದಾನೆ, ಆಡ್ ಮಾಡಿದೀವಿ. ಲೆಸ್ ಏನ್ ಮಾಡಿದೀವಿ? ಕ್ಲೋಸಿಂಗ್ ಸ್ಟಾಕ್ ಮಾಡಿದೀವಿ. ನಮಗೇನ್ ಬಂತು ಆನ್ಸರ್? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಬಂತು. ಕನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ಎಸ್. ಸೊ ಕನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿದ್ರಂದ್ರೆ ಎಕ್ಸಾಮ್ ದಲ್ಲಿ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಎಸ್. ಕೆನಾರ ಬಿಟ್ ತೆಗಿಲಿ ಇದನ್ನ. ಎಸ್. ಎಸ್. ದೆನ್ ನೆಕ್ಸ್ಟ್ ಯಾವ ರೇಷ್ಯೋ ಇದೆ ನೋಡ್ರಿ? ನೆಟ್ ಪ್ರಾಫಿಟ್ ರೇಷ್ಯೋ. ಎಸ್. ಸೆಕೆಂಡ್ ಒನ್, ನೆಟ್ ಪ್ರಾಫಿಟ್ ರೇಷ್ಯೋ. ನೆಟ್ ಪ್ರಾಫಿಟ್ ರೇಷ್ಯೋ ಇನ್ನ ಮತ್ತೆ ಅದರ ಹೆಸರಿನಲ್ಲಿ ಇದೆ. ಹೌದಾ? ನೆಟ್ ಪ್ರಾಫಿಟ್ ಅಂತ ಬಂದದ. ಸೊ ನೆಟ್ ಪ್ರಾಫಿಟ್ ರೇಷ್ಯೋ, ನೆಟ್ ಪ್ರಾಫಿಟ್ ರೇಷ್ಯೋ ಈಕ್ವಲ್ಸ್ ಟು ನೆಟ್ ಪ್ರಾಫಿಟ್ ಡಿವೈಡ್ ಬೈ ಏನ್ ಬೇಕು? ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಬೇಕು. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಇನ್ ಪ್ರಾಫಿಟಬಿಲಿಟಿ ರೇಷ್ಯೋ ಇದೆ ಇದು. ಹೌದಾ? ಸೊ ಇಂಟು 100. ಕ್ಲಿಯರ್? ಇನ್ನ ನಿಮ್ ಎಕ್ಸಾಮ್ಗೆ 2 ಮಾರ್ಕ್ಸ್ಗೆ ಪರ್ಪಸ್ಗೆ ಒಂದು ಕ್ವಶನ್ ಕೇಳ್ಬಹುದು. ರೈಟ್ ಎನಿ 2 ಪ್ರಾಫಿಟಬಿಲಿಟಿ ರೇಷ್ಯೋಸ್ ಆರ್ ರೈಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಪ್ರಾಫಿಟಬಿಲಿಟಿ ರೇಷ್ಯೋ ಅಂತ ಕೇಳ್ಬಹುದು. ಹೌದಾ? ಸೊ ಪ್ರಾಫಿಟಬಿಲಿಟಿ ರೇಷ್ಯೋದಲ್ಲಿ ಇವೆಲ್ಲ ಬಂದು ಗ್ರಾಸ್ ಪ್ರಾಫಿಟ್ ಆಗಿರ್ಬಹುದು, ಆಪರೇಟಿಂಗ್ ಪ್ರಾಫಿಟ್ ಆಗಿರ್ಬಹುದು, ನೆಟ್ ಪ್ರಾಫಿಟ್ ಆಗಿರ್ಬಹುದು, ಆಪರೇಟಿಂಗ್ ಕಾಸ್ಟ್ ಆಗಿರ್ಬಹುದು, ಇವೆಲ್ಲಾನು ಎಲ್ಲಿ ಬರ್ತಾವೆ ಅಂದ್ರೆ ಪ್ರಾಫಿಟಬಿಲಿಟಿ ರೇಷ್ಯೋ ಅಂಡರ್ದಲ್ಲಿ ಬರ್ತವೆ. ಹೌದಾ? ದೆನ್ ಅವುಗಳನ್ನ 100%ಗೆ ಹೇಳ್ತೀವಿ. ಹಾಗಾದ್ರೆ ಕೊಟ್ಟಂತ ಕ್ವಶನ್ ದಲ್ಲಿ ನೋಡ್ರಿ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾನೇನು?
ನೆಟ್ ಪ್ರಾಫಿಟ್ ಇಸ್ ಗಿವನ್, ಹೌದಾ? ನೆಟ್ ಪ್ರಾಫಿಟ್ ಇಸ್ ಗಿವನ್ ಬಟ್ ವರ್ಡ್ ಇಸ್ ನಾಟ್ ಮೆನ್ಷನ್ಡ್, ಹೌದಾ? ನೆಟ್ ಪ್ರಾಫಿಟ್ ಅನ್ನ ಕೊಟ್ಟಿದ್ದಾನೆ ಬಟ್ ವರ್ಡ್ ಅನ್ನ ಮೆನ್ಷನ್ ಮಾಡಿಲ್ಲ. ಹಾಗಾದ್ರೆ ಏನಿದೆ ಅಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ದಲ್ಲಿ ನೋಡ್ರಿ, ಪ್ರಾಫಿಟ್ ಅಂತ ಕೊಟ್ಟಿದ್ದಾನೆ, ಪ್ರಾಫಿಟ್ ಅಂತ ಕೊಟ್ಟಿದ್ದಾನೆ, ಹೌದಾ? ಸೊ ಪ್ರಾಫಿಟ್ ಅಂತ ಕೊಟ್ಟು ಎ ಮೈನಸ್ ಬಿ ಮಾಡಿದಾನೆ, ಹೌದಾ? ಎ ಅಂದ್ರೆ ಎಲ್ಲವು ರೆವಿನ್ಯೂಸ್, ಅದು ಟೋಟಲ್ ರೆವಿನ್ಯೂಸ್. ಆಮೇಲೆ ಬಿ ಅಂದ್ರೆ ಟೋಟಲ್ ಎಕ್ಸ್ಪೆನ್ಸ್. ಓಕೆ, ಟೋಟಲ್ ಎಕ್ಸ್ಪೆನ್ಸ್ ಅಂದ್ರೆ ಎಲ್ಲಾನು ಬಂದು ಅಲ್ಲಿ ಇಂಟ್ರೆಸ್ಟ್ ಬಂತು, ಹೌದಾ? ಆಮೇಲೆ ಟ್ಯಾಕ್ಸ್ ಬಂತು, ವಾಟ್ ಎವರ್ ದಟ್, ಎವ್ರಿಥಿಂಗ್ಸ್ ಆರ್ ಕವರ್ಡ್ ಅಂಡರ್ ದಟ್. ದೆನ್ ಹಾಗಾದ್ರೆ ಟೋಟಲ್ ಲೆಸ್ ಮಾಡಿದಾಗ, ಟೋಟಲ್ ಈ ರೆವಿನ್ಯೂಸ್ ದಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಅನ್ನ ಲೆಸ್ ಮಾಡಿದಾಗ ನಮಗೇನ್ ಬಂತು? ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಓಕೆ, ಸೊ ಶಾರ್ಟ್ ಅಲ್ಲಿ ಪಿ ಎ ಟಿ ಅಂತ ಕರಿತೀವಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತಾನು ಕರಿಬಹುದು. ಇಲ್ಲಾಂದ್ರೆ ಆಲ್ರೆಡಿ ಇಂಟ್ರೆಸ್ಟ್ ಲೆಸ್ ಮಾಡಿರ್ತೀವಿ, ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅನ್ಬಹುದು. ಕ್ಲಿಯರ್? ವಾಟ್ ಎವರ್ ದಟ್, ದಟ್ ಇಸ್ ಕಾಲ್ಡ್ ವಾಟ್? ನೆಟ್ ಪ್ರಾಫಿಟ್. ಓಕೆ, ಸೊ ಟೇಕ್ ದಟ್ ಅಮೌಂಟ್, ಎಷ್ಟಿದೆ? 1,26,000 ಇದೆ, ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಕೊಟ್ಟಿದಾನ, ಎಷ್ಟಿದೆ? 7,50,000 ಇದೆ. ಸೊ 7,50,000 ಆಯ್ತು. ದೆನ್ ಆಫ್ಟರ್ ವರ್ಡ್ಸ್ ಇಂಟು 100 ಮಾಡ್ಬೇಕು. ಸೊ ಎಷ್ಟಾಗತ್ತ? 16.80% ಕನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ಈಸ್ ಇದೆ, ಡಿಫಿಕಲ್ಟ್ ಇದೆ, ಈಸ್ ಇದೆ. ಎಸ್, ದ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಬರಿ ಮುಂದೆ ಯಾವ ರೇಷಿಯೋ ಇದೆ ನೋಡ್ರಿ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಇದೆ. ಓಕೆ, ಸೊ ಲೆಟ್ಸ್ ರೇಟ್ ನಂಬರ್ ಥರ್ಡ್. ಆಪರೇಟಿಂಗ್ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ. ಸೊ ಮತ್ತೆ ಹೆಸರದಲ್ಲಿ ಏನೇ ಇದೆ? ಆಪರೇಟಿಂಗ್ ಪ್ರಾಫಿಟ್. ಓಕೆ, ಸೊ ಆಪರೇಟಿಂಗ್, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಇಕ್ಕಳಷ್ಟು ಆಪರೇಟಿಂಗ್ ಪ್ರಾಫಿಟ್ ಇದೆ. ಎಸ್, ಲೆಟ್ಸ್ ಟೇಕ್ ಆಪರೇಟಿಂಗ್ ಪ್ರಾಫಿಟ್. ಆಪರೇಟಿಂಗ್ ಪ್ರಾಫಿಟ್ ಡಿವೈಡ್ ಬೈ ಏನ್ ಬೇಕು? ರೆವಿನ್ಯೂ, ಹಾ ರೆವಿನ್ಯೂ ಫ್ರಮ್ ಆಪರೇಷನ್, ರೆವಿನ್ಯೂ ಫ್ರಮ್ ಆಪರೇಷನ್ ಇಂಟು ಏನ್ ಬೇಕು? 100. ದಿಸ್ ಇಸ್ ಅವರ್ ಫಾರ್ಮುಲಾ. ಕ್ಲಿಯರಾ? ಎಸ್. ಸೊ ಇಷ್ಟು ಫಾರ್ಮುಲಾ ಬೇಕು. ಹಾಗಾದ್ರೆ ಕೊಟ್ಟಂತ ಕ್ವಶನ್ ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಕೊಟ್ಟಿದ್ದಾನೆ ಏನು? ನೋ, ನಾಟ್ ಗಿವನ್. ಓಕೆ, ಸೊ ಕೊಟ್ಟಿಲ್ಲ. ಹಾಗಾದ್ರೆ ಯಾವ ರೀತಿ ಮಾಡಬಹುದು ನಾವು? ಆಪರೇಟಿಂಗ್ ಪ್ರಾಫಿಟ್ ಬೇಕಾದಾಗ ಯಾವ್ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು? ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಮಾಡಬಹುದು, ಹೌದಾ? ಸೊ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಮಾಡಬಹುದು. ಇಲ್ಲ ಅಂದ್ರೆ ಇನ್ನೊಂದಿದೆ ಫಾರ್ಮುಲಾ, ಯಾವ ರೀತಿ ಮಾಡಬಹುದು ಅಂತ ಕೇಳಿದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ ಮೈನಸ್ ಆಪರೇಟಿಂಗ್ ಕಾಸ್ಟ್ ಅಂತ ಮಾಡಬಹುದು. ಏನ್ ಮಾಡಬಹುದು? ರೆವಿನ್ಯೂ ಫ್ರಮ್ ಆಪರೇಷನ್ ಮೈನಸ್ ಆಪರೇಟಿಂಗ್ ಕಾಸ್ಟ್ ಅಂತ ಮಾಡಬಹುದು. ಆಪರೇಟಿಂಗ್ ಕಾಸ್ಟ್ ಹೆಂಗ್ ಬರುತ್ತೆ ಅಂದ್ರೆ, ಮತ್ತೆ ಆಪರೇಟಿಂಗ್ ಕಾಸ್ಟ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಓಕೆ, ಸೊ ಈ ರೀತಿ ಏನ್ ಮಾಡ್ತೀವಿ ಅಂದ್ರೆ ನಾವು ಫಾರ್ಮುಲಾಸ್ಗಳನ್ನ ತೆಗೆದುಕೊಂಡು ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಯಾವ್ದು ಸೂಟೇಬಲ್ ಆಗತ್ತ ಅನ್ನುವಂಥದ್ದನ್ನ ತೆಗೆದುಕೊಳ್ಬೇಕು. ಕ್ಲಿಯರಾ? ಎಸ್. ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಇದೇನು? ಗ್ರಾಸ್ ಪ್ರಾಫಿಟ್ ಇತ್ತು, ಎಷ್ಟಿತ್ತು? 3,03,000 ಇತ್ತು, ಹೌದಾ? ಸೊ ಗ್ರಾಸ್ ಪ್ರಾಫಿಟ್ 3,03,000 ಇದೆ. ಅದರಲ್ಲಿ ಏನ್ ಲೆಸ್ ಮಾಡಬೇಕು? ಆಪರೇಟಿಂಗ್ ಎಕ್ಸ್ಪೆನ್ಸ್ ಲೆಸ್ ಮಾಡ್ಬೇಕು. ಎಸ್. ಸೊ ಲೆಟ್ಸ್ ಟೇಕ್, ಸೊ ವರ್ಕಿಂಗ್ ನೋಟ್ ಬೇಕು ನಮಗೆ. ಒಂದೆರಡು ಲೈನ್ ಸ್ಪೇಸ್ ಬಿಡ್ರಿ. ನೆಕ್ಸ್ಟ್ ವರ್ಕಿಂಗ್ ನೋಟ್ ಅನ್ರಿ. ವರ್ಕಿಂಗ್ ನೋಟ್ ಏನನ್ಬೇಕು? ಆಪರೇಟಿಂಗ್ ಏನು? ಹಾ, ಆಪರೇಟಿಂಗ್ ಎಕ್ಸ್ಪೆನ್ಸ್ ಬೇಕಲ್ಲ ಫಸ್ಟ್ಗೆ, ಹೌದಾ? ಗ್ರಾಸ್ ಪ್ರಾಫಿಟ್ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಬೇಕಾಗಿದೆ. ಆಪರೇಟಿಂಗ್ ಪ್ರಾಫಿಟ್ ಬೇಕು ಅಂದ್ರೆ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಮಾಡ್ತೀವಿ. ಹಾಗಾದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೇನು? ನಾ ಕೊಟ್ಟಿಲ್ಲ. ಸೊ ಹೀಗಾಗಿ ಮೊದಲಿಗೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಬೇಕು.
ಆಮೇಲೆ ಏನ್ ಮಾಡ್ಬೇಕು, ಆಪರೇಟಿಂಗ್ ಪ್ರಾಫಿಟ್ ಅನ್ನ ತೆಗೆದುಕೊಳ್ತೀವಿ. ಹೌದಾ? ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸ್ ಬೇಕು. ಹಾಗಾದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಏನೇನಿದೆ ನೋಡಿ, ಕೊಟ್ಟಂತ ಕ್ವಶನ್ ಅಲ್ಲಿ ನೀವು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಗೆ ಬರಿ. ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನೇನಿದೆ ನೋಡ್, ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಇದೆ. ಹೌದಾ? ನೆಕ್ಸ್ಟ್ ಏನಿದೆ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತಿದೆ. ಹೌದಾ? ನೆಕ್ಸ್ಟ್ ಫೈನಾನ್ಸ್ ಕಾಸ್ಟ್. ಸೊ ಫೈನಾನ್ಸ್ ಕಾಸ್ಟ್ ಇದರಲ್ಲಿ ಬರುತ್ತೆ ಏನು? ಬರೋದಿಲ್ಲ. ಹೌದಾ? ಹಿಂದಿನ ಕ್ಲಾಸ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದೆ ನಾನು. ಸೊ ಫೈನಾನ್ಸ್ ಕಾಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಬರೋದಿಲ್ಲ. ಹೌದಾ? ಬಟ್ ಇನ್ ಕೆಲವೊಂದಿಷ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಮಿಸ್ಟೇಕ್ ಆಗಿ ಅದನ್ನು ತೆಗೆದುಕೊಂಡಿದ್ದಾರೆ. ಹೌದಾ? ಬಟ್ ಅದು ಫೈನಾನ್ಸ್ ಕಾಸ್ಟ್ ಬರೋದಿಲ್ಲ. ಎಸ್. ಸೊ ಇನ್ ಕೇಸ್ ಆ ಫೋರ್ಮ್ ಏನಾದ್ರೂ ಫೈನಾನ್ಸಿಯಲ್ ಆಕ್ಟಿವಿಟಿ ಮಾಡ್ತಾ ಇತ್ತಂದ್ರೆ, ಫೈನಾನ್ಸಿಯಲ್ ಫೋರ್ಮ್ ಆಗಿದ್ರೆ, ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಆಗಿದ್ರೆ, ಅದಕ್ಕೆ ಅದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗತ್ತೆ. ಬಟ್ ಅದರ್ ದನ್ ಫೈನಾನ್ಸ್ ಫೈನಾನ್ಸಿಯಲ್ ಆರ್ಗನೈಸೇಷನ್, ದಿಸ್ ಇಸ್ ನಾಟ್ ದಿ ಫೈನಾನ್ಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಕ್ಲಿಯರ್? ಉದಾಹರಣೆಗೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಇವುಗಳಿಗೆ ಆ ಏನಾಗತ್ತಂದ್ರೆ ಆ ಫೈನಾನ್ಸ್ ಕಾಸ್ಟ್ ಅನ್ನುವಂಥದ್ದು ಏನಾಗತ್ತೆ, ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗತ್ತೆ. ಬಟ್ ಉಳಿದಂತ ಕಂಪನೀಸ್ ಗಳಿಗೆ ಫೈನಾನ್ಸ್ ಕಾಸ್ಟ್ ಏನಾಗುದಿಲ್ಲ, ಅದು ಏನಾಗುದಿಲ್ಲ, ಅದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗುದಿಲ್ಲ. ಓಕೆ? ಹಾಗಾದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ದಲ್ಲಿ ಏನೇನ್ ಬರ್ತಾವ ಅಂತ ಹೇಳಿದೆ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್, ಮತ್ತೆ ಇನ್ನ ಮತ್ತೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಒಂದಾಯ್ತು, ಆಮೇಲೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಆಯ್ತು, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆಯ್ತು, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಹೌದಾ? ಸೊ ಡೆಪ್ರಿಸಿಯೇಷನ್ ಅಂತ ಬರತ್ತ. ಹೌದಾ? ಇಟಿಸಿ ಇವೆಲ್ಲ ಎಲ್ಲಿ ಬರ್ತವೆ, ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಬರ್ತಾವೆ. ಹೌದಾ? ಸೊ ಹಾಗಾದ್ರೆ ಅದ್ರ ಪೈಕಿ ಏನೇನಿದೆ ನೋಡ್, ಒಂದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾನೆ ಎಷ್ಟು, 7,500. ಸೊ 7,500 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾನೆ. ಬಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅದರಲ್ಲಿ ಏನಿತ್ತು, ಅದರಲ್ಲಿಂದ ಒಂದೇ ಒಂದಿತ್ತು, ಯಾವ್ದು ಒಂದೇ ಒಂದು ಟ್ರಾನ್ಸಾಕ್ಷನ್ ಇತ್ತು, ಯಾವುದು, ವೇಜಸ್. ಓಕೆ? ಅಲ್ಲೇನಾದ್ರೂ ಮತ್ತೆ ಸ್ಯಾಲ್ರೀಸ್, ಲೀವ್ ಎನ್ಕ್ಯಾಶ್ಮೆಂಟ್, ಹೌದಾ, ಆಮೇಲೆ ಕಮಿಷನ್, ಹಿಂಗೇನಾದ್ರೂ ಇದ್ದು ಅಂದ್ರೆ ಅವುಗಳನ್ನ ನಾವು ಇಲ್ಲಿ ತೆಗೆದುಕೊಳ್ತಿದ್ದೀವಿ. ಬಟ್ ಒಂದೇ ಅದರಲ್ಲಿ ಕನ್ಸೆಪ್ಟ್ ಇತ್ತು, ಯಾವ್ದಿತ್ತು, ಅದು ವೇಜಸ್ ಅಂತ ಇತ್ತು. ವೇಜಸ್ ಏನಾಗಿತ್ತು, ಅದು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿತ್ತು. ಸೊ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿತ್ತು ಅಂದ್ರೆ ಆಲ್ರೆಡಿ ಅಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ದಲ್ಲಿ ಆಲ್ರೆಡಿ ಲೆಸ್ ಆಗಿದೆ. ಕ್ಲಿಯರ್? ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ದಲ್ಲಿ ಲೆಸ್ ಆಗಿದೆ ಅಂದ್ರೆ ಆ ಗ್ರಾಸ್ ಪ್ರಾಫಿಟ್ ದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ. ಕ್ಲಿಯರ್? ಸೊ ಗ್ರಾಸ್ ಪ್ರಾಫಿಟ್ ದಲ್ಲಿ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗಿದೆ. ಗ್ರಾಸ್ ಪ್ರಾಫಿಟ್ ಬರಬೇಕಾದಾಗ ವೇಜಸ್ ಲೆಸ್ ಆದಾಗನೇ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಹೌದಾ? ಗ್ರಾಸ್ ಪ್ರಾಫಿಟ್ ಅಲ್ಲಿವರೆಗೆ ಬರುದಿಲ್ಲ. ಸೊ ಹೀಗಾಗಿ ಆಲ್ರೆಡಿ ಅದರಲ್ಲಿ ಏನಾಗಿದೆ ಅಂದ್ರೆ ಅದು ಡಿಡಕ್ಟ್ ಆಗ್ಯದ. ಸೊ ಹಾಗಾದ್ರೆ ಅದನ್ನ ಬಿಡಬೇಕು. ಅದನ್ನ ಬಿಟ್ಟು ನೆಕ್ಸ್ಟ್, ಸೊ ಏನಿದೆ ನೋಡ್ರಿ, ಅದರ್ ಎಕ್ಸ್ಪೆನ್ಸ್ ಒಂದಿದೆ ನೋಡ್. ಹೌದಾ? ಸೊ ಅದರ್ ಎಕ್ಸ್ಪೆನ್ಸ್ ಒಂದಿದೆ. ಸೊ ನೀವು ಅಲ್ಲಿ ಡಿಟೇಲ್ ಆಗಿ ಅವುಗಳನ್ನ ಎಲ್ಲ ಬರಿಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅದರ್ ಎಕ್ಸ್ಪೆನ್ಸ್ ಅಂತಂದ್ರಿ ಅದರ ಟೋಟಲ್ ಅನ್ನ ಬರೆದ್ಬಿಡ್ರಿ. ಕ್ಲಿಯರ್? ಅದರ್ ಎಕ್ಸ್ಪೆನ್ಸ್ ದಲ್ಲಿ ಏನೇನ್ ಬಂತು, ಕ್ಯಾರೇಜ್ ಬಂತು, ಸಾರಿ ಅದರ್ ಎಕ್ಸ್ಪೆನ್ಸ್ ದಲ್ಲಿ ಒಂದು ಮತ್ತೊಂದು ಮಿಸ್ಟೇಕ್, ಒಂದೊಂದು ಒಂದು ಚೇಂಜ್ ಇದೆ ಅದರ್ ಎಕ್ಸ್ಪೆನ್ಸ್ ದಲ್ಲಿ. ಸೊ ಏನ್ ಚೇಂಜ್ ಇದೆ ಅಂದ್ರೆ ಲಾಸ್ ಆಫ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ ನೋಡ್. ಹೌದಾ? ದಟ್ ಈಸ್ ನಾಟ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಓಕೆ? ಅದನ್ನ ಬಿಡಬೇಕು. ಅದನ್ನ ಬಿಟ್ಟು ನೆಕ್ಸ್ಟ್ ಏನೇನಿದೆ ನೋಡ್ರಿ, ಒಂದು ಕ್ಯಾರಿಯೇಜ್ ಇದೆ, ಕ್ಯಾರಿಯೇಜ್. ಸೊ ಕ್ಯಾರಿಯೇಜ್ ಕೊಟ್ಟಿದ್ದಾನೆ ಅಂದ್ರೆ ಇದನ್ನ ಕ್ಯಾರಿಯೇಜ್ ಔಟ್ವರ್ಡ್ ಅಂತ ತಿಳ್ಕೊಳ್ತೀವಿ. ಹೌದಾ? ಸೊ ಕ್ಯಾರಿಯೇಜ್ ಔಟ್ವರ್ಡ್, ಕ್ಯಾರಿಯೇಜ್ ಔಟ್ವರ್ಡ್ ಎಲ್ಲಿ ಬರುತ್ತೆ ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಲ್ಲಿ ಬರುತ್ತೆ. ಓಕೆ? ಸೊ ಅಲ್ಲಿ ಮತ್ತೆ ಏನ್ ಕ್ವಶನ್ ದಲ್ಲಿ ಏನು ಒಂದಿಷ್ಟು ಚೇಂಜಸ್ ಮಾಡಿದಾನೆ ಅಂದ್ರೆ ಒಂದಿಷ್ಟು ಮಿಸ್ಟೇಕ್ ತರ ಏನಿದೆ ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅದು ಒಂದು ಸೆಪರೇಟ್ ಕೊಟ್ಟಿದ್ದಾನೆ. ಹೌದಾ? ಅದನ್ನೇ ಏನ್ ಮಾಡಬಹುದಾಗಿತ್ತು, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಮಾಡಿ ಇದನ್ನ ಕ್ಯಾರಿಯೇಜ್ ಅದರಲ್ಲಿ ಹಾಕಬೇಕಾಗಿತ್ತು. ಕ್ಲಿಯರ? ಎಸ್. ಸೊ ವಾಟ್ ಎವರ್ ದಟ್, ಸೊ ಕ್ಯಾರಿಯೇಜ್ ಎಲ್ಲಿ ಬರುತ್ತೆ, ಕ್ಯಾರಿಯೇಜ್ ಔಟ್ವರ್ಡ್ ಅಂತ ಬಂದಾಗ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ದಲ್ಲಿ ಬಂತು. ಸೊ ಎಷ್ಟು, 3,000. ದ ನೆಕ್ಸ್ಟ್ ಏನಿದೆ ನೋಡ್ರಿ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಇದೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಇಸ್ ನಥಿಂಗ್ ಬಟ್ ಆಫೀಸ್ ಎಕ್ಸ್ಪೆನ್ಸಸ್. ಓಕೆ? ಸೊ ಇಲ್ಲೇ ಬರತ್ತೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಸೊ ಎಷ್ಟು, 1,00,000.
ಹಾ 51,500 ಇದೆ. ಸೊ 1,51,500. ದ ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದೆ. ಎಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬರುತ್ತೆ ಇಲ್ಲಿ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಷ್ಟು? 18,000. ಸೊ 18,000 ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ? ಲಾಸ್ ಆಫ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ, ಹೌದಾ? ಸೊ ಲಾಸ್ ಆಫ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇಲ್ಲಿ ಬರುವುದಿಲ್ಲ, ಅದು ನಾನ್ ಆಪರೇಟಿಂಗ್ ಇದೆ. ಕ್ಲಿಯರ್? ಆಪರೇಟಿಂಗ್ ಅಂತ ಬಂದಾಗ ಏನ್ ಇಲ್ಲಿ ಕನ್ಫ್ಯೂಸ್ ಆಗುವಂತದ್ದು ಅಥವಾ ಏನು ಬಹಳ ಹೆಡೇಕ್ ಏನು ಇಲ್ಲ, ಬಹಳ ಸಿಂಪಲ್ ಇದೆ. ಆಪರೇಟಿಂಗ್ ಮೀನ್ಸ್ ಏನು? ಫೋರ್ಮ್ ಅನ್ನ, ಫೋರ್ಮ್ ದ ಆಕ್ಟಿವಿಟಿ, ಅಲ್ಲಿ ಆಪರೇಟಿಂಗ್ ಮಾಡ್ಲಿಕ್ಕೆ ಆಕ್ಟಿವಿಟೀಸ್ ಗಳನ್ನ, ಆಪರೇಟಿಂಗ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಲಿಕ್ಕೆ ಅಂದ್ರೆ ಪ್ರೊಡಕ್ಷನ್ ಮಾಡಿ ಏನ್ ಮಾರಾಟ ಮಾಡ್ಬೇಕು ನಾವು ಕಸ್ಟಮರ್ ಗಳಿಗೆ, ಅಲ್ಲಿ ಏನ್ ಆಕ್ಟಿವಿಟೀಸ್ ಗಳು ಆಗ್ತಾ ಇದಾವೋ ಅವುಗಳಿಗೆ ಆಗುವಂತ ಖರ್ಚೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಆ ಖರ್ಚಿಗೆ ಏನ್ ಕರಿತೀವಿ ನಾವು? ಆಪರೇಟಿಂಗ್ ಎಕ್ಸ್ಪೆನ್ಸ್. ಓಕೆ, ಸೊ ಆಪರೇಟಿಂಗ್, ಹಾಗಾದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ದಲ್ಲಿ ಏನೇನ್ ಬರ್ತಾವೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಆಯ್ತು. ನಾವು ಒಂದು ವಸ್ತುವನ್ನ ಸಿದ್ಧ ವಸ್ತು ಮಾಡ್ಲಿಕ್ಕೆ ಎಂಪ್ಲಾಯೀಸ್ ಗಳು ಬೇಕಲ್ಲ. ಸೊ ಈ ಎಂಪ್ಲಾಯೀಸ್ ಗಳು ಬೇಕಂದ್ರೆ ಅವ್ರಿಗೆ ಸ್ಯಾಲರೀಸ್ ಅನ್ನ ಕೊಡ್ಬೇಕು. ಸೊ ಸ್ಯಾಲರೀಸ್, ಲಿವ್ ಎನ್ಕ್ಯಾಶ್ಮೆಂಟ್, ಕಮಿಷನ್, ಹೌದಾ, ಹಿಂಗೇನಾದ್ರೂ ಇತ್ತಂದ್ರೆ ಅದನ್ನ ತೆಗೆದುಕೊಳ್ಬೇಕು. ಇನ್ನು ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಅಂತ ಬರುತ್ತೆ ಅದರಲ್ಲಿ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಅಂದ್ರೆ ಏನು? ಆಫೀಸ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ಆಫೀಸ್ ಎಕ್ಸ್ಪೆನ್ಸ್ ಅಂದ್ರೆ ಏನು? ಆಫೀಸ್ ರಿಲೇಟೆಡ್. ಉದಾಹರಣೆಗೆ ಆಫೀಸ್ ಬಿಲ್ಡಿಂಗ್ ಇದೆ, ಆಫೀಸ್ ಬಿಲ್ಡಿಂಗ್ ಇದೆ, ಆಫೀಸ್ ಲೈಟಿಂಗ್ ಆಗಿರ್ಬೋದು, ಲೈಟ್ ಚಾರ್ಜಸ್ ಆಗಿರ್ಬೋದು, ಅಥವಾ ರೆಂಟ್ ಆಗಿರ್ಬೋದು, ಆಫೀಸ್ ರೆಂಟ್, ಹೌದಾ, ಇವೆಲ್ಲನು ಎಲ್ಲಿ ಬರ್ತವೆ? ಅಡ್ಮಿನಿಸ್ಟ್ರೇಷನ್ ದಲ್ಲಿ ಬರ್ತವೆ. ಇನ್ನೊಂದು, ಹಾಗೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ನಮ್ಮ ಗೋಡಾವನದಲ್ಲಿ ಇಡ್ಬೇಕೇನು? ಇಲ್ಲ, ಮಾರಾಟ ಮಾಡ್ಬೇಕಾಗತ್ತೆ. ಮಾರಾಟ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು? ನಮ್ಮ ಗೋಡಾವನದಿಂದ ಮಾರುಕಟ್ಟೆಗೆ ಒಯ್ಯಬೇಕು. ಸೊ ಕ್ಯಾರೇಜ್ ಔಟ್ವರ್ಡ್, ಕ್ಯಾರೇಜ್ ಔಟ್ವರ್ಡ್ ಆಗಿರ್ಬೋದು. ಹಾಗೆ ಸುಮ್ಮನೆ ಹಾಗೆ ಹೋದ್ರೆ ಮಾರಾಟ ಆಗುದಿಲ್ಲ, ಅವುಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗತ್ತೆ, ಸೇಲ್ಸ್ ಪ್ರಮೋಷನ್ ಗಳನ್ನ ಮಾಡ್ಬೇಕಾಗತ್ತೆ, ಹೌದಾ, ಸ್ಯಾಂಪ್ಲಿಂಗ್ಸ್ ಗಳನ್ನ ಕೊಡಬೇಕಾಗತ್ತೆ. ಇವೆಲ್ಲನೂ ಎಲ್ಲಿ ಬರ್ತಾವೆ ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ದಲ್ಲಿ ಬರ್ತವೆ. ಇವೆಲ್ಲ ಎಲ್ಲಿ ಬರ್ತವೆ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್. ಸೊ ಓಕೆ, ಸೊ ಇಷ್ಟು ಏನ್ ಬರ್ತವೆ, ಎಲ್ಲಿ ಬರ್ತವೆ? ಆಪರೇಟಿಂಗ್ ಎಕ್ಸ್ಪೆನ್ಸ್ ನಲ್ಲಿ ಬರ್ತವೆ. ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್, ದಟ್ ಇಸ್ ವಾಟ್ ದಿ ಫೈನಾನ್ಸ್ ಕಾಸ್ಟ್ ಆರ್ ಫೈನಾನ್ಸಿಯಲ್ ಎಕ್ಸ್ಪೆನ್ಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಆಪರೇಟಿಂಗ್ ಎಕ್ಸ್ಪೆನ್ಸ್. ಕನ್ಸೆಪ್ಟ್ ಕ್ಲಿಯರ್? ಫೈನಾನ್ಸ್ ಕಾಸ್ಟ್ ಇದರಲ್ಲಿ ಇನ್ಕ್ಲೂಡ್ ಇರುವುದಿಲ್ಲ. ಕನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಎಸ್. ಸೊ ಇನ್ ಸಮ್ ಕೇಸಸ್ ಏನ್ ಮಾಡಿದಾನೆ, ಸಮ್ ಟೆಕ್ಸ್ಟ್ ಬುಕ್ ದಲ್ಲಿ ಅದನ್ನೇನ್ ಮಾಡಿದಾನೆ, ಸೊ ಅದನ್ನ ಮಿಸ್ಟೇಕ್ ಆಗಿ ಫೈನಾನ್ಸ್ ಕಾಸ್ಟ್ ಅನ್ನ ಅದರಲ್ಲಿ ಮಿಕ್ಸ್ ಮಾಡಿದಾನೆ, ಬಟ್ ಫೈನಾನ್ಸ್ ಕಾಸ್ಟ್ ಬರುವುದಿಲ್ಲ. ಓಕೆ, ಫಾರ್ ಯುವರ್ ಕೈಂಡ್ ರೆಫರೆನ್ಸ್ ಗೋ ಥ್ರೂ ದಿ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್. ಓಕೆ, ಸೊ ನೀವೇನಾದ್ರೂ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್, ಎನ್ಸಿಆರ್ಟಿ ಸಿಲೆಬಸ್, ಎನ್ಸಿಆರ್ಟಿ ನೀವು ಕನ್ಸೆಪ್ಟ್ ಗೆ ಹೋದ್ರೆ ಅಂದ್ರೆ ಅಲ್ಲಿ ಕ್ಲಿಯರ್ ದಲ್ಲಿ ಕೊಟ್ಟು ಬಿಟ್ಟಿದ್ದಾನೆ ನೋಟ್ ಹಾಕಿ, ಫೈನಾನ್ಸ್ ಕಾಸ್ಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಆಪರೇಟಿಂಗ್ ಎಕ್ಸ್ಪೆನ್ಸ್. ಯಾಕೆ ಅಂದ್ರೆ ಹೆಸರದೊಳಗಡೆ ಫೈನಾನ್ಸ್ ಕಾಸ್ಟ್ ಅಂದ್ರೆ ಇಲ್ಲಿ ಅದು ಫೈನಾನ್ಸಿಯಲ್ ಆಕ್ಟಿವಿಟಿ, ನಾಟ್ ಆಪರೇಟಿಂಗ್ ಆಕ್ಟಿವಿಟಿ. ಆ ಎಕ್ಸ್ಪೆನ್ಸ್ ಬೇಕಾದದ್ದು ಎದಕ್ಕೆ ಅಂದ್ರೆ ಫೈನಾನ್ಸಿಯಲ್ ಆಕ್ಟಿವಿಟಿಗೆ, ಹೌದಾ? ಇನ್ನ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್, ಸರ್ 100% ಇದು ಸರಿ ಅನ್ರಿ ಇದಕ್ಕೆ ಅಂದ್ರೆ ಎಲ್ಲಾ ಫರ್ಮ್ ಗಳಿಗೆ ಇದು 100% ಸರಿ ಆಗುದಿಲ್ಲ. ಯಾವುದು ಫೈನಾನ್ಸ್ ಕಾಸ್ಟ್? ಫೈನಾನ್ಸ್ ಕಾಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲ ಅನ್ಲಿಕ್ಕೆ ಎಲ್ಲದಕ್ಕೂ ಮತ್ತೆ 100% ಸರಿ ಆಗುದಿಲ್ಲ. ಯಾಕೆಂದ್ರೆ ರೀಸನ್ ನಾನು ಆಲ್ರೆಡಿ ಹೇಳಿದ್ದೇನೆ, ಯಾವ ಫರ್ಮ್ ಫೈನಾನ್ಸಿಯಲ್ ಆಕ್ಟಿವಿಟಿ ಮಾಡ್ತಾ ಇದೆಯೋ, ಒನ್ಸ್ ಅಗೇನ್ ಐ ರಿಪೀಟ್, ಯಾವ ಫರ್ಮ್ ಫೈನಾನ್ಸಿಯಲ್ ಆಕ್ಟಿವಿಟೀಸ್ ಗಳಲ್ಲಿ ತೊಡಗಿದೆಯೋ, ಅಂದ್ರೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಗಳು, ಬ್ಯಾಂಕ್ ಆಗಿರ್ಬೋದು, ಹೌದಾ, ಯಾವುದೇ ಹಣಕಾಸಿನ ಸಂಸ್ಥೆಗಳು, ಸೊ ಇವುಗಳ ಒಂದು ಪ್ರಾಡಕ್ಟ್ ಏನಂದ್ರೆ ಫೈನಾನ್ಸ್. ಅವುಗಳು ಉತ್ಪಾದನೆ ಮಾಡುವಂತ ವಸ್ತು ಏನು? ಫೈನಾನ್ಸ್. ಅವು ಲೆಂಡಿಂಗ್ ಮಾಡ್ತವೆ, ಬರೋ ಮಾಡ್ತವೆ. ಕ್ಲಿಯರ್? ಹಣದಲ್ಲಿನೇ ವಹಿವಾಟು ಮಾಡ್ತಾರೆ. ಸೊ ಹಣವನ್ನ ಸಾಲವಾಗಿ ಕೊಡುದು, ಸಾಲವಾಗಿ ತರುದು, ಸೊ ಅವುಗಳಿಗೆ ಇದು ಪ್ರಾಡಕ್ಟ್ ಆಗತ್ತ, ಅಂತವ್ರಿಗೆ ಅದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗತ್ತ. ಬಟ್ ನಾರ್ಮಲ್ ಕೇಸ್ ದಲ್ಲಿ ಅದರ್ ದನ್ ಫೈನಾನ್ಸಿಯಲ್ ಪ್ರಾಡಕ್ಟ್ ಇದ್ದವ್ರಿಗೆ ಆ ಫೈನಾನ್ಸ್ ಕಾಸ್ಟ್ ಅನ್ನುವಂಥದ್ದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗೋದಿಲ್ಲ. ಕನ್ಸೆಪ್ಟ್ ಕ್ಲಿಯರ್? ಎಸ್ ಅವ್ರ ನೋ? ಎಸ್. ದ ನೆಕ್ಸ್ಟ್, ಸೊ ಹಾಗಾದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ನಮ್ದು ತೆಗೆದುಕೊಂಡಿವಿ, ಟೋಟಲ್ ಮಾಡ್ರಿ 1,72,500. ಕನ್ಸೆಪ್ಟ್ ಕ್ಲಿಯರ್? ಎಸ್. ಸೊ ದಿಸ್ ಇಸ್ ಏನು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಬಂತು. ಎಸ್. ಸೊ ಹಾಗಾದ್ರೆ ಇನ್ನು ಈಸಿಯಾಗಿ ನಾವು ಏನ್ ಮಾಡ್ತೀವಿ, ಆಪರೇಟಿಂಗ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಎಸ್, ಲೆಟ್ಸ್ ಟೇಕ್ ವರ್ಕಿಂಗ್ ನೋಟ್ ನಂಬರ್ ಟು. ಏನ್ ಬೇಕು ನಮಗೀಗ? ಆಪರೇಟಿಂಗ್ ಪ್ರಾಫಿಟ್.
ಆಪರೇಟಿಂಗ್ ಪ್ರಾಫಿಟ್ ಅಂತ ಬೇಕು. ಸೊ ಹೆಂಗ್ ಬರತ್ತ ಆಪರೇಟಿಂಗ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಆಪರೇಟಿಂಗ್ ಪ್ರಾಫಿಟ್ ಈಕ್ವಲ್ಸ್ ಟು ನಮ್ಮ ಕಡೆ ಏನಿದೆ ಗ್ರಾಸ್ ಪ್ರಾಫಿಟ್ ಇತ್ತ ಹೌದಾ, ಸೊ ಟೇಕ್ ದಟ್ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಶಾರ್ಟ್ ದಲ್ಲಿ ಬರ್ದೆ ನಾನು ಪೂರ್ಣ ಬರೀರಿ, ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಸೊ ಮಾಡಿದಾಗ ನಮಗೇನ್ ಸಿಗತ್ತ ಅಂತ ಕೇಳಿದರೆ ಆಪರೇಟಿಂಗ್ ಪ್ರಾಫಿಟ್ ಸಿಗತ್ತೆ. ಕ್ಲಿಯರ್, ಶಾರ್ಟ್ ದಲ್ಲಿ ಬರ್ದೇನೆ ನೀವು ಪೂರ್ಣ ಬರೀರಿ, ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ, 3,03,000 ಇತ್ತು. ಸೊ 3,03,000 ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಟೋಟಲ್ 1,72,500 ಆಯ್ತು. ಕ್ಲಿಯರ್, 1,72,500. ಸೊ ನಾವ್ ಟೇಕ್ ದಿಸ್, ಇದು ಬ್ಯಾಲೆನ್ಸ್ ಎಷ್ಟು ಬಂತು ನೋಡ್ರಿ, 1,30,500 ಆಯ್ತಾ. ಎಸ್, ನಾವ್ ಲೆಟ್ಸ್ ಟೇಕ್ ದಿಸ್ ಬ್ಯಾಲೆನ್ಸ್. ಸೊ ಈ ಬ್ಯಾಲೆನ್ಸ್ ಅನ್ನ ತೆಗೆದುಕೊಡ್ರಿ, 1,30,500 ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್ ಎಷ್ಟಿದೆ, 7,50,000 ಇದೆ. 7,50,000 ಇಂಟು 100, ಸೊ ಇಸ್ ಈಕ್ವಲ್ ಟು ಎಷ್ಟು ಬಂತು ನೋಡ್ರಿ, 17.40 17.40%. ಕ್ಲಿಯರಾ, ಈಸಿ ಅದ, ಡಿಫಿಕಲ್ಟ್ ಇದೆ, ಈಸಿ ಅದ, ಕ್ಲಿಯರಾ. ಎಸ್, ದ ನೆಕ್ಸ್ಟ್ ನೆಕ್ಸ್ಟ್ ಮೋನ್ ಆಗೋಣ. ನೆಕ್ಸ್ಟ್ ರೇಷಿಯೋ ಯಾವ್ದಿದೆ, ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇದೆ. ಎಸ್, ಸೊ ಕೆನಾರ ಬಿಟ್ ಎಸ್, ದ ನೆಕ್ಸ್ಟ್ ಏನ್ ಬೇಕು, ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಬೇಕು. ಎಸ್, ಲೆಟ್ಸ್ ಟೇಕ್ ನಂಬರ್ ಎಷ್ಟು, 4. ಆಪರೇಟಿಂಗ್ ಕಾಸ್ಟ್ ರೇಷಿಯೋ. ಎಸ್, ಸೊ ಹಾಗಾದ್ರೆ ಮತ್ತದರ ಹೆಸರದಲ್ಲಿ ಇದೆ ಹೌದಾ. ಸೊ ಲೆಟ್ಸ್ ಟೇಕ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಈಕ್ವಲ್ಸ್ ಟು ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಈಕ್ವಲ್ಸ್ ಟು ನೋಡ್ರಿ, ಸಿಂಪಲ್ ದಲ್ಲಿ ಹೇಳ್ಬಹುದು ನಾವು ಅದನ್ನ, ಅದ್ರ ಹೆಸರದಲ್ಲಿ ಆಪರೇಟಿಂಗ್ ಕಾಸ್ಟ್ ಇದೆ. ಸೊ ಸಿಂಪಲ್ ದಲ್ಲಿ ಯಾವ ರೀತಿ ಫಾರ್ಮುಲಾ ಬರುತ್ತೆ ಅಂದ್ರೆ, ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್ ಇಂಟು 100 ಅಂತ ಮಾಡ್ತೀವಿ. ಹೆಂಗ್ ಬರತ್ತ, ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್ ಇಂಟು 100. ಇದು ನಮ್ದೇನು ನಮ್ ಫಾರ್ಮುಲಾ ಅಕಾರ್ಡಿಂಗ್, ಏನ್ ನಮ್ದು ಹೆಸರು ಇರತ್ತೋ ಅದ್ರ ಹೆಸರು ಒಳಗಡೆನೆ ಏನಿರತ್ತ ನಮ್ಮ ಆನ್ಸರ್ ಇರತ್ತ. ಎಸ್, ಹಾಗಾದ್ರೆ ಇನ್ನು ಆಪರೇಟಿಂಗ್ ಕಾಸ್ಟ್ ಹೆಂಗ್ ಬರತ್ತ ಅಂತ ಕೇಳಿದ್ರೆ, ಆಪರೇಟಿಂಗ್ ಕಾಸ್ಟ್ ಬೇಕಲ್ಲ, ಆಪರೇಟಿಂಗ್ ಕಾಸ್ಟ್ ಹೆಂಗ್ ಬರತ್ತ ಅಂದ್ರೆ, ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಆಪರೇಟಿಂಗ್ ಪ್ರಾಫಿಟ್ ಹೆಂಗ್ ಬರತ್ತ, ಸಾರಿ ಆಪರೇಟಿಂಗ್ ಕಾಸ್ಟ್ ಹೆಂಗ್ ಬರತ್ತ, ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಮಾಡಿದಾಗ ನಮ್ಗೆ ಆಪರೇಟಿಂಗ್ ಕಾಸ್ಟ್ ಅಂತ ಬರುತ್ತೆ. ಕನ್ಸೆಪ್ಟ್ ಕ್ಲಿಯರ್ ಎಸ್ಆರ್ನ? ಎಸ್, ಹಾಗಾದ್ರೆ ನಮ್ದು ಎಕ್ಸಾಕ್ಟ್ ಕನ್ಸೆಪ್ಟ್ ಅನ್ನ ತೆಗೆದುಕೊಂಡು ಹೋಗೋಣ. ಆಪರೇಟಿಂಗ್ ಕಾಸ್ಟ್ ಅಂತ ತೆಗೆದುಕೊಡ್ರಿ, ಸೊ ಅದ್ರ ಹೆಸರು ಒಳಗಡೆ ಇದೆ ಅಂದ್ರೆ ನಿಮ್ಗೂ ಡಿಫಿಕಲ್ಟಿ ಆಗುದಿಲ್ಲ ಫಾರ್ಮುಲಾ ನೋಡ್ಲಿಕ್ಕೆ ಹೌದಾ. ಸೊ ಆಪರೇಟಿಂಗ್ ಕಾಸ್ಟ್, ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ರೆವಿನ್ಯೂ ಫ್ರಾಮ್ ಆಪರೇಷನ್ ಇಂಟು 100. ಕ್ಲಿಯರಾ, ಇಂಟು 100. ಎಸ್, ಸೊ ಹಾಗಾದ್ರೆ ಕೊಟ್ಟಂತ ಕ್ವಶನ್ ಅಲ್ಲಿ ಆಪರೇಟಿಂಗ್ ಕಾಸ್ಟ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಕೊಟ್ಟಿಲ್ಲ ಅಂದ್ರೆ ಏನ್ ಬೇಕು ನಮಗೆ, ವರ್ಕಿಂಗ್ ನೋಟ್ ಬೇಕಾ? ಸೊ ವರ್ಕಿಂಗ್ ನೋಟ್ ತೆಗೆದುಕೊಡ್ರಿ. ಸೊ ಡಿಟೇಲ್ ಆಗಿ ಹೇಳ್ತಾ ಇದ್ದೆ ನಿಮ್ಗೆ ಯಾವ ರೀತಿ ಬರುತ್ತೆ ಅದು ಕನ್ಸೆಪ್ಟ್. ದೆನ್ ಟೇಕ್ ಡೌನ್ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟ್ ದಲ್ಲಿ ಏನ್ ಬೇಕು ನಮಗೆ, ಆಪರೇಟಿಂಗ್ ಕಾಸ್ಟ್ ಬೇಕಾ? ಸೊ ನಂಬರ್ 1 ಆಪರೇಟಿಂಗ್ ಕಾಸ್ಟ್ ಬೇಕು. ಆಪರೇಟಿಂಗ್ ಕಾಸ್ಟ್ ಈಕ್ವಲ್ಸ್ ಹೆಂಗ್ ಬರುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಏನು ಎಕ್ಸ್ಪೆನ್ಸ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಮಾಡಬೇಕು. ಸೊ ನಮಗೆ ಆಪರೇಟಿಂಗ್ ಕಾಸ್ಟ್ ಅಂತ ಬರುತ್ತೆ.
ಹಾಗಾದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ? ಆಲ್ರೆಡಿ ಬಿಡಿಸಿವಿ 4 lakh. ಎಷ್ಟದ ನೋಡ್ರಿ ಆಪರೇಟಿಂಗ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಬಿಡಿಸಿದ್ವಿ, ವರ್ಕಿಂಗ್ ನೋಟ್ ಹಾಕಿದ್ವಿ ನೋಡ್ರಿ, ವರ್ಕಿಂಗ್ ನೋಟ್ ಹಾಕಿದಿವಲ್ಲ ಎಷ್ಟಿದೆ? 4,47,000. ಸೊ 4,47,000 ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅದನ್ನ ಬಿಡಿಸಿದೀವಿ ಎಷ್ಟು ಬಂದು ವರ್ಕಿಂಗ್ ನೋಟ್ದಲ್ಲಿ ಇದೆ ನೋಡ್ರಿ 1,72,500. ಕ್ಲಿಯರ್? ಇವೆರಡನ್ನು ಆಡ್ ಮಾಡ್ರಿ 6,19,500. ಕ್ಲಿಯರ್? ಎಸ್ ಆರ್ ನೋ? ಎಸ್. ಸೊ ಇದು ಏನ್ ಬಂತು ನಮ್ದು ಆಪರೇಟಿಂಗ್ ಕಾಸ್ಟ್ ಬಂತು. ನಾವು ಫಿಲಪ್ ದಟ್ ಇನ್ ಟು ದಿ ಅವರ್ ಪ್ರೆಸೆಂಟ್ ಫಾರ್ಮುಲಾ. ಸೊ 6,19,500 ಡಿವೈಡ್ ಬೈ ರೆವಿನ್ಯೂ ಫ್ರಮ್ ಆಪರೇಷನ್ ಎಷ್ಟಿದೆ? 7,50,000. ಸೊ 7,50,000 ಇನ್ನ ಪರ್ಸೆಂಟೇಜ್ ಹೇಳ್ಬೇಕಲ್ಲ, 100 ತೆಗೆದುಕೊಳ್ರಿ, 100% ಗೆ ತೆಗೆದುಕೊಳ್ತೀವಿ ಹೌದಾ, ಇಂಟು 100 ಮಾಡ್ರಿ ಎಷ್ಟು ಬಂತು? 82.60%. ಕ್ಲಿಯರ್? ಎಸ್ ಆರ್ ನೋ? ಸೊ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ಇನ್ನೇನ್ ಬೇಕು ನಮಗೆ? ನೆಕ್ಸ್ಟ್ ಯಾವ ರೇಷ್ಯೂ ಕೇಳ್ದ ನೋಡ್ರಿ, ಸ್ಟಾಕ್ ಟರ್ ಓವರ್ ರೇಷ್ಯೂ ಕೇಳ್ದಾನೆ. ಎಸ್, ಲೆಟ್ಸ್ ಟೇಕ್. ಸೊ ಎಷ್ಟು ನಂಬರ್ ಅದು? 5. ಸ್ಟಾಕ್ ಟರ್ನ್ ಓವರ್ ರೇಷ್ಯೋ. ಇನ್ನ ಸ್ಟಾಕ್ ಟರ್ನ್ ಓವರ್ ರೇಷ್ಯೋ ಬೇಕಾದ್ರೆ ವಿ ರಿಕ್ವೈರ್ಡ್ ಫಾರ್ಮುಲಾ, ಸ್ಟಾಕ್ ಟರ್ನ್ ಓವರ್ ರೇಷ್ಯೋ. ಸ್ಟಾಕ್ ಟರ್ನ್ ಓವರ್ ರೇಷ್ಯೋ ಈಕ್ವಲ್ಸ್ ಟು ಫಾರ್ಮುಲಾ ಏನ್ ಬರುತ್ತೆ? ಏನ್ ಹೇಳಿದೆ? ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಡಿವೈಡ್ ಬೈ ಎವರೇಜ್ ಸ್ಟಾಕ್. ಓಕೆ, ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡ್ ಬೈ ಏನ್ ಬೇಕು? ಹಾ, ಎವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡ್ ಬೈ ಎವರೇಜ್ ಸ್ಟಾಕ್ ಅಂತ ಬೇಕು. ಎಸ್. ದೆನ್ ಹಾಗಾದ್ರೆ ಕೊಟ್ಟಂತ ಕ್ವಶನ್ ದಲ್ಲಿ ನೋಡ್ರಿ, ಎವರೇಜ್ ಸ್ಟಾಕ್ ಕೊಟ್ಟಿದ್ದಾನೇನು? ಕೊಟ್ಟಿಲ್ಲ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಹೌದಾ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಬಟ್ ಎವರೇಜ್ ಸ್ಟಾಕ್ ಕೊಟ್ಟಿಲ್ಲ ಹೌದಾ. ಸೊ ಕೊಟ್ಟಿಲ್ಲ ಅಂದ್ರೆ ನಾವು ರಿಕ್ವೈರ್ಡ್ ವಾಟ್? ವರ್ಕಿಂಗ್ ನೋಟ್ ಹೌದಾ, ವರ್ಕಿಂಗ್ ನೋಟ್ ಬೇಕು. ಲೆಟ್ಸ್ ಟೇಕ್ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟ್ ಏನ್ ಅನ್ಬೇಕು? ನಂಬರ್ ಎಷ್ಟು? 1. ಸೊ ಎವರೇಜ್ ಸ್ಟಾಕ್. ಸೊ ಎವರೇಜ್ ಸ್ಟಾಕ್ ಬೇಕು. ಇನ್ನ ಎವರೇಜ್ ಸ್ಟಾಕ್ ಈಕ್ವಲ್ಸ್ ಟು, ಎವರೇಜ್ ಸ್ಟಾಕ್ ಈಕ್ವಲ್ಸ್ ಟು ಫಾರ್ಮುಲಾ ಏನ್ ಬರುತ್ತೆ ನಮ್ದು? ಓಪನಿಂಗ್ ಸ್ಟಾಕ್ ಹಾ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಶಾರ್ಟ್ ಅಲ್ಲಿ ಬರ್ತೇನೆ, 4 ನಂಬರ್ ಇದೆ. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2 ಮಾಡಿದರೆ ನಮ್ದೇನ್ ಸಿಗತ್ತೆ? ಎವರೇಜ್ ಸ್ಟಾಕ್ ಸಿಗತ್ತೆ. ನಾವು ಫಿಲ್ ಅಪ್ ಇನ್ ದಿ ಫಾರ್ಮುಲಾ ಓಪನಿಂಗ್ ಸ್ಟಾಕ್ ಅನ್ನ ಕೊಟ್ಟಿದ್ದಾನೆ ಕ್ವಶನ್ ದಲ್ಲಿ. ಎಷ್ಟಿದೆ ಓಪನಿಂಗ್ ಸ್ಟಾಕ್? 1,14,375. ಸೊ 1,14,375 ಇದೆ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ? ಹಾ, 1,47,750. ಸೊ 1,47,750 ಇದೆ. ಸೊ ಇವೆರಡು ಕೂಡ್ಸ್ರಿ, ಡಿವೈಡ್ ಬೈ 2 ಮಾಡಿ. ನೆಕ್ಸ್ಟ್ ಟೋಟಲ್ ಮಾಡ್ರಿ ಎರಡುದ್ರದ್ದು. 2,62,125. ಎಷ್ಟಾಯ್ತು? 2,62,125. ಕ್ಲಿಯರ್? ಟೋಟಲ್ ಬಂತ ಇದ್ರದ್ದು. ದೆನ್ ಡಿವೈಡ್ ಬೈ 2 ಇಸ್ ಕಾಲ್ ಟೆಸ್ಟ್ ಬರುತ್ತೆ ಹೇಳ. 1,31,062. 62.5. ಕ್ಲಿಯರ್? ಎಸ್. ಸೊ ನಾವ್ ಟೇಕ್ ದಟ್ ಇನ್ ಟು ಅವರ್ ಪ್ರೆಸೆಂಟ್ ಫಾರ್ಮುಲಾ.
ಸೊ ಪ್ರೆಸೆಂಟ್ ಫಾರ್ಮುಲಾದಲ್ಲಿ ಏನಿದೆ ನೋಡ್ರಿ, ನೀವು ಸ್ಟೆಪ್ ಬೈ ಸ್ಟೆಪ್ ತಗೋರಿ. ದ ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕಾ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿತ್ತು? 4,47,000 ಇದೆ. ಡಿವೈಡ್ ಬೈ ಎವರೇಜ್ ಸ್ಟಾಕ್ 1,31,062.5. ಎಸ್, ಎಷ್ಟು ಬಂತು? 3.4419. 3.4 ಅಷ್ಟು ಬರುತ್ತೆ. 4.1 times. ಕ್ಲಿಯರ್? ಸೊ 3.41 times. ಇಷ್ಟು ಬರೀ. ಕ್ಲಿಯರ? ಎಸ್ ಆರ್ ನೋ? ಈಸ್ ಇದೆ, ಡಿಫಿಕಲ್ಟ್ ಇದೆ, ಈಸ್ ಇದೆ, ಎಕ್ಸಾಮ್ಗೆ ಬಂದ್ರೆ ಬಿಡಿಸ್ಬೋದು. ಎಸ್. ಸೊ ದೆನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್ ಆನ್ ದಿ ಸೇಮ್, ಐ ವಿಲ್ ಸಾಲ್ವ್ ದಟ್. ಓಕೆ, ಸೊ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ಗಳು ಬಂದರೆ ಕಮೆಂಟ್ ಮಾಡ್ರಿ, ದೆನ್ ಅದನ್ನು ನಾನು ಆ ಕಮೆಂಟ್ದಲ್ಲಿ ಎಕ್ಸ್ಪ್ಲೇನ್ಸ್ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು.